ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸಣ್ಣಗಿರಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಈ ಶಾಲೆಯ ಕೆಲವು ಸಾಧನೆಗಳ ಒಂದು ಅನಾವರಣಕ್ಕಾಗಿ ನಾವೀಗ ನಿಮ್ಮ ಮುಂದೆ ಬಂದಿದ್ದೇವೆ ಗಿಡಗಳಿಗೆ ಹಾಕುತ್ತೇವೆ ರಾಸಾಯನಿಕ ಗೊಬ್ಬರಕ್ಕಿಂತ ಈ ಗೊಬ್ಬರನೇ ಒಳ್ಳೆಯದು ಅಷ್ಟು ಮಾತ್ರ ಶಾಲೆ ಸುತ್ತಮುತ್ತ ಇರುವ ಹಸಿರು ಸ್ವಚ್ಛ ಮಾಡಿದಾಗೂ ಆಗುತ್ತೆ ಹೌದು ಸ್ವಚ್ಛತೆ ಮತ್ತು ಕಾಂಪೋಸ್ಟ್ ಎರಡೂ ನಮಗೆ ದೊರೆಯುತ್ತದೆ ಅಲ್ವಾ ಸರ್ಕಾರಿ ಶಾಲೆ ಆದರೂ ಸಹ ಈ ಶಾಲೆ ಹಲವು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಂಡಿದೆ ಶಾಲೆಯ ಉತ್ತಮ ಅಭ್ಯಾಸದಲ್ಲಿ ಮುಖ್ಯ ಶಿಕ್ಷಕರ ನಾಯಕತ್ವ ಕೂಡ ಬಹಳ ದೊಡ್ಡದು ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ನಟರಾಜ್ ಎಂ ಎಸ್ ಶಾಲೆಯ ಮುಖ್ಯ ಶಿಕ್ಷಕ ನಮ್ಮ ಶಾಲೆಯಲ್ಲಿ ಮಕ್ಕಳಿಗೆ ಕಲಿಕೆಗಾಗಿ ಶಿಸ್ತಿನ ವಾತಾವರಣವನ್ನು ನೀಡುತ್ತಿದ್ದೇವೆ ಆಟ ಹಾಡು ಕಥೆ ಕವನ ಗ್ರಂಥಾಲಯದ ಬಳಕೆ ಇವೆಲ್ಲವೂ ಕೂಡ ಪಾಠದ ಜೊತೆಯಲ್ಲೇ ಸಾಗುತ್ತಿದೆ ತಂತ್ರಜ್ಞಾನ ಆಧಾರಿತ ಕಲಿಕೆ ಮಕ್ಕಳಲ್ಲಿ ಆಧುನಿಕ ಶಿಕ್ಷಣದ ಬಿಂಬವನ್ನು ಮೂಡಿಸಿದೆ ದಾನಿಗಳ ಮೂಲಕ ಕಲಿಕಾ ಪೂರಕ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದು ಶಾಲೆಯು ಎಲ್ಲ ಯಶಸ್ಸಿನ ಪರಿಣದಿಂದಾಗಿ ಈ ವರ್ಷ ಶೇಕಡ 40ರಷ್ಟು ದಾಖಲಾತಿಯನ್ನು ಹೆಚ್ಚಿಸಿದೆ ಶಾಲೆಯು ಸರ್ವರ ಮೆಚ್ಚುಗೆಗೆ ಪಾತ್ರವಾಗಿದೆ ಕರೋನಾ ಸಂದರ್ಭದ ಸುದೀರ್ಘ ಕಾಲದ ರಜೆಯಲ್ಲಿ ವಿದ್ಯಾರ್ಥಿಗಳನ್ನು ತಲುಪಲಿಕ್ಕೆ ಮನೆ ಭೇಟಿ ಕಾರ್ಯಕ್ರಮ ನಡೆಸಲಾಗುತ್ತಿತ್ತು ಶಾಲಾ ದಾಖಲಾತಿ ವೃದ್ಧಿಗಾಗಿ ದಾಖಲಾತಿ ಆದಂತಹ ಮಕ್ಕಳ ಗುಣಮಟ್ಟದ ಕಲಿಕಾ ವಾತಾವರಣಕ್ಕಾಗಿ ಭೌತಿಕ ಸಂಪನ್ಮೂಲಗಳ ವೃದ್ಧಿ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗುತ್ತಿತ್ತು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಭಾರತಿ ಎ ಸಹ ಶಿಕ್ಷಕಿ ನಮ್ಮ ಶಾಲೆಯನ್ನ ಸುಂದರವಾಗಿಸುವ ನಮ್ಮ ಕನಸಿಗೆ ಶಿಕ್ಷಣ ಆಸಕ್ತರ ಪ್ರೋತ್ಸಾಹ ದೊರೆಯಿತು ಹಾಗಾಗಿ ಆಕರ್ಷಕ ಗೋಡೆ ಚಿತ್ತಾರ ಸುಸಜ್ಜಿತ ಪೀಠೋಪಕರಣಗಳು ಗ್ರಂಥಾಲಯ ರೀಡಿಂಗ್ ಕಾರ್ನರ್ ಸ್ಮಾರ್ಟ್ ಕ್ಲಾಸ್ ಲ್ಯಾಪ್ಟಾಪ್ ಇವುಗಳೆಲ್ಲ ಕಲಿಕೆಗೆ ಇಂಬು ನೀಡುತ್ತಿವೆ ಸ್ವಚ್ಛ ಅಡುಗೆ ಕೊಠಡಿ ಶೌಚಾಲಯ ಹ್ಯಾಂಡ್ ವಾಶ್ ಮೆಷಿನ್ಗಳು ಸ್ವಚ್ಛತೆಯನ್ನ ಕಾಪಾಡುತ್ತಿವೆ ಸಮುದಾಯದ ಸಹಕಾರದಿಂದ ನಿರ್ಮಿಸಿದ ಶಾಲಾ ಕೈತೋಟ ಪೈಪ್ ಕಾಂಪೋಸ್ಟ್ ಘಟಕ ದ್ರವ ತ್ಯಾಜ್ಯ ವಿಲೇವಾರಿ ಘಟಕ ಕೂಡ ನಮ್ಮ ಶಾಲೆಯಲ್ಲಿದೆ ಶಾಲೆ ಉತ್ತಮ ಕಲಿಕಾ ವಾತಾವರಣವನ್ನು ಹೊಂದಿದೆ ಮಕ್ಕಳ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಗಮನಿಸುವುದಾದರೆ ಮಕ್ಕಳ ಕಲಿಕೆಗೆ ಪೂರಕವಾಗಿ ಲೇಖನ ಸಾಮಗ್ರಿಗಳು ನೋಟ್ಬುಕ್ಗಳು ಬ್ಯಾಗ್ಗಳು ಇತ್ಯಾದಿಗಳನ್ನು ದಾನಿಗಳ ಸಹಕಾರದಿಂದ ನೀಡಲಾಗುತ್ತಿದೆ ಸಹಪಠ್ಯ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆ ನೀಡುತ್ತಿರುವುದರಿಂದ ಮಕ್ಕಳು ನಿರರ್ಗಳವಾಗಿ ಗಾದೆ ಮಾತುಗಳು ಕವಿ ಪರಿಚಯ ಇತ್ಯಾದಿಗಳನ್ನು ಹೇಳೋದು ಹಾಗೆಯೇ ಶಾಲೆಗೆ ಆಗಮಿಸಿದ ಅತಿಥಿಗಳಿಗೆ ಕೈತೋಟವನ್ನು ಪರಿಚಯಿಸುವುದನ್ನು ನಿರರ್ಗಳವಾಗಿ ಮಾಡುತ್ತಾರೆ ಶಿಕ್ಷಣದೊಂದಿಗೆ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಲಿಕ್ಕೆ ಸಾಹಿತ್ಯದ ಚಟುವಟಿಕೆಯನ್ನು ಶಾಲೆಯಲ್ಲಿ ನಡೆಸಲಾಗ್ತಾ ಇದೆ ಶಾಲೆಯ ಮಕ್ಕಳು ಬರೆದಂತಹ ಕತೆ ಕವನ ಇವುಗಳನ್ನೆಲ್ಲವನ್ನ ಬ್ಯಾನರ್ನಲ್ಲಿ ಸ್ವ ಕೈಬರಹದಲ್ಲಿ ಸ್ಕ್ಯಾನ್ ಮಾಡಿಸಿ ಪಂಚಾಯಿತಿ ಕಚೇರಿಯ ಮುಂದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಮುಂದೆ ಪ್ರದರ್ಶಿಸಲಾಗ್ತಾ ಇತ್ತು ಮಕ್ಕಳ ಬರಹಗಳ ಸಂಪಾದಿತ ಕೃತಿಯನ್ನು ಸಹ ಶಿಕ್ಷಕಿ ಭಾರತೀಯೇ ಕೊಪ್ಪಾರವರು ತೋಚಿದ್ದು ಗೀಚಿದ್ದು ಎಂಬ ಹೆಸರಿನಲ್ಲಿ ಹೊರತಂದಿದ್ದಾರೆ ಈ ರೀತಿಯಲ್ಲಿ ಮಕ್ಕಳ ಭಾಷಾ ಕೌಶಲ ವೃದ್ಧಿಯಾಗಿದೆ ಕಲಿಕಾ ಬೋಧನಾ ಪ್ರಕ್ರಿಯೆಯಲ್ಲಿ ತಂತ್ರಜ್ಞಾನವನ್ನು ಬಳಸ್ತಾ ಇರೋದ್ರಿಂದ ಮಕ್ಕಳಲ್ಲಿ ರೈಮ್ ಸ್ಟೋರೀಸ್ ಇವೆಲ್ಲ ಹೇಳುವ ಕಲೆ ಬೆಳೆದು ಆಧುನಿಕ ಶಿಕ್ಷಣದತ್ತ ಮುಖ ಮಾಡಿದ್ದಾರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಶಹನ 5ನೇ ತರಗತಿ ನಮ್ಮ ಶಾಲೆಯಲ್ಲಿ ಪಠ್ಯದೊಂದಿಗೆ ಸಹ ಪಠ್ಯ ಚಟುವಟಿಕೆಗಳಲ್ಲಿ ಹೆಚ್ಚಿನ ಅವಕಾಶ ನೀಡುತ್ತಾರೆ ಸಾಹಿತ್ಯ ಮತ್ತು ಸಾಮಾನ್ಯ ಜ್ಞಾನದ ವಿಷಯಗಳಲ್ಲಿ ನಾವು ಆಸಕ್ತಿಯಿಂದ ಭಾಗವಹಿಸುತ್ತೇವೆ ರಾಜ್ಯ ಮಟ್ಟದ ಅನೇಕ ಕವನ ವಚನ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆಗೆ ಬಹುಮಾನ ಬಂದಿದೆ ನನಗೂ ಕೂಡ ಕಾನನ ಕವನಕ್ಕೆ ರಾಜ್ಯ ಮಟ್ಟದ ಬಹುಮಾನ ಬಂದಿದೆ ಪ್ರಾಯೋಗಿಕ ಕಲಿಕೆಗೂ ಇಲ್ಲಿ ಅವಕಾಶ ನೀಡುತ್ತಿರುವುದರಿಂದ ನಮಗೆ ಶಾಲೆ ಎಂದರೆ ಬಹಳ ಇಷ್ಟ ನಮ್ಮ ಶಾಲೆ ಸ್ವಚ್ಛ ಸುಂದರ ಶಾಲೆಯಾಗಿ ಎಲ್ಲರ ಗಮನವನ್ನು ಸೆಳೆದು ಉತ್ತಮ ಅಭ್ಯಾಸಗಳನ್ನು ರೂಢಿಸಿಕೊಂಡಿರುವ ಶಾಲೆ ಎಂಬುದಾಗಿ ಮೆಚ್ಚುಗೆ ಪಡೆದಿದೆ ಸರ್ವರಿಗೂ ಧನ್ಯವಾದಗಳು ನನ್ನ ಹೆಸರು ಶಕುಂತಲಾ ಶಾಲಾ ವಿದ್ಯಾರ್ಥಿ ಪೋಷಕರು ನಮ್ಮ ಸಣ್ಣಕೆರೆ ಶಾಲೆ ಕಲಿಕೆ ಹಾಗೂ ಭೌತಿಕ ಸಂಪನ್ಮೂಲಗಳ ಅಭಿವೃದ್ಧಿ ಎರಡರಲ್ಲೂ ಯಾವುದೇ ಖಾಸಗಿ ಶಾಲೆಗೆ ಕಡಿಮೆ ಇಲ್ಲ ಎಂಬಂತಿದೆ ಕೊರೋನಾದಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಕಲಿಕಾ ಕೊರತೆ ಉಂಟಾಗದಂತೆ ಮನೆ ಭೇಟಿ ಆನ್ಲೈನ್ ಶಿಕ್ಷಣ ವರ್ಕ್ಶೀಟ್ ಬರವಣಿಗೆ ಇತ್ಯಾದಿಗಳ ಮೂಲಕ ಮಕ್ಕಳಲ್ಲಿ ಕಲಿಕಾ ನಿರಂತರತೆಯನ್ನು ನೀಡಿದ್ದಾರೆ
ಆನ್ಲೈನ್ ವೇದಿಕೆಯಲ್ಲಿ ಮಕ್ಕಳಿಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅವಕಾಶ ಕೂಡ ನೀಡಿದ್ದಾರೆ. ನಮ್ಮ ಊರಿನ ಮಕ್ಕಳ ಪ್ರಗತಿಯನ್ನು ಗಮನಿಸಿ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದ್ದ ನನ್ನ ಮಗನನ್ನು ಈ ಶಾಲೆಗೆ ದಾಖಲಾತಿ ಮಾಡಿಸಿದ್ದೇನೆ. ನಮ್ಮ ಶಾಲೆ ನಮ್ಮ ಹೆಮ್ಮೆಯ ಶಾಲೆ. ಧನ್ಯವಾದ.